ಎಲ್ರಿಗೂ ನಮಸ್ಕಾರ ನಾನು ನಿಮ್ ಗೆಳತಿ ಶೋಭಾಕುಮಾರ್ ವೆಲ್ಕಮ್ ಟು ಮೈ ಚಾನೆಲ್ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಋಣಮೋಚಕ ಮಂಗಳ ಸ್ತೋತ್ರವನ್ನ ಶೇರ್ ಮಾಡ್ಕೊಂಡಿದ್ದೀನಿ ಹಿಂದಿನ ಜನ್ಮದ ಋಣ ಏನಾದರೂ ಇದ್ರೆ ಈ ಜನ್ಮದಲ್ಲಿ ಅದನ್ನ ಅನಾರೋಗ್ಯದ ರೂಪದಲ್ಲಿ ಈ ರೀತಿ ಸಾಲದ ರೂಪದಲ್ಲಿ ನಾವು ತೀರಿಸ್ತಾ ಇರ್ತೀವಿ ಹಾಗಾಗಿ ಯಾವುದೇ ರೀತಿಯ ಋಣಬಾಧೆ ಬಾಧೆ ಇರ್ಬೋದು ಪಿತೃಋಣ ಗುರುಗಳ ಋಣ ಅಂತ ನಾವೇನು ಹೇಳ್ತೀವಿ ಈ ರೀತಿಯ ಯಾವುದೇ ರೀತಿಯ ಋಣಬಾಧೆಗಳಿರ್ಬೋದು ಈ ಒಂದು ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಆ ಋಣಬಾಧೆ ಕಡಿಮೆ ಆಗ್ತಾ ಬರುತ್ತೆ ಇದನ್ನ ಪ್ರತಿ ಮಂಗಳವಾರ ಒಂದು ಸಲ ನಾವು ಹೇಳ್ಕೊಂಡ್ರೆ ಸಾಕು ಬೆಳಗ್ಗೆ ಅಥವಾ ಸಾಯಂಕಾಲ ಮನೆಯಲ್ಲಿ ಪೂಜೆ ಎಲ್ಲ ಆದ್ಮೇಲೆ ಐದು ನಿಮಿಷ ಕೂತ್ಕೊಂಡು ನಾವು ಈ ಒಂದು ಸ್ತೋತ್ರನ ಹೇಳ್ಕೊಳ್ಬೇಕು ತುಂಬಾನೇ ಸಾಲ ಇರೋರು ಹಣಕಾಸಿರಿಗೆ ತುಂಬಾನೇ ತೊಂದರೆ ಇದೆ ಅನ್ನೋರು ಕೂಡ ಪ್ರತಿ ಮಂಗಳವಾರ ಈ ಸ್ತೋತ್ರವನ್ನ ಹೇಳ್ಕೊಳ್ಳಿ ಒಂದು ಸಲ ಹೇಳ್ಕೊಂಡ್ರೆ ಸಾಕು ಸಮಸ್ಯೆಗಳು ತುಂಬಾ ಬೇಗನೆ ಬಗೆಹರಿಯುತ್ತೆ ಋಣಮೋಚಕ ಮಂಗಳ ಸ್ತ್ರ ಮಂಗಳೋ ಭೂಮಿಪುತ್ರಣಹರ್ತನಪ್ರದ ಸ್ಥಿರೋ ಮಹಾಕಾಕ ವಿರೋಧಕ ಲೋಹಿ ಲೋಹಿಕ್ಷ ಕೃಷಕರ ಧರಾತ್ಮಜ ಕುಜೋ ಭೌಮೋ ಭೂತಿ ಭೂಮಿನಂದನ ಅಂಗಾರಕೋ ಯಮಶ್ಚವರಿಹಾರಕ ವೃಷ್ಟೇ ಕರ್ತ पहर्ता च सर्वकामफलप्रदः एतानि कुजनामानि नित्यं यः श्रद्धाय पठेत् ऋणं न जायते तस्य धनं शीघ्रमवाप्नुयात् धरणिगर्भसम्भूतं विद्युत्कान्तिसमप्रभं कुमारं शक्तिहस्तं च मंगलं प्रणमाम्यहं स्तोत्रम् ಪಠನೀಯ ಸದಾ ನೃಬಿ ನಾಂ ಭೌಮಜಾ ಸ್ವಲ್ಪಾಪಿ ಸ್ವಲ್ಪ ಕ್ವಚಿತ್ महाभाग भगवान भक्तवत्सल त्वां नमामि मम शेषां ऋणमांशु विनाशाय ऋणरोगादिदारिद्र्यं योचनान्यपमृत्युवः मनस्तापाः नश्यन्तु मम सर्वदा अतिवक्त्र दुदाराध्य जितात्मनः तुष्टो ददासि साम्राज्यं रुष्टो हरसि तत्क्षणात् विरिञ्चिचक्रविष्णूनां मनुष्याणां तु का कथा तेन त्वं सर्वसत्त्वेन ग्रहराजो महाबलः पुत्रान् देहि धनं देहि क्वामस्मि शरणं गतः ऋणदारिद्र्यदुःखेन शत्रूणां च भया तत्तः विभिर्द्वादशभिः श्लोकै यः स्तौति च धरा सुतं महतीं श्रियमाप्नोति ह्यापरो धनदोयुवा इति श्रीस्कान्दपुराणे भार्गवप्रोक्तां ऋणमोचकमङ्गलस्तोत्रं सम्पूर्णम् ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟ ಸ್ತೋತ್ರ ಇದಾಗಿದೆ ಯಾರಿಗೆ ಆದ್ರೂ ಜಾತಕದಲ್ಲಿ ಅಂಗಾರಕ ದೋಷ ಇತ್ತು ಅಂದ್ರೆ ಅವರು ಈ ಒಂದು ಸ್ತೋತ್ರವನ್ನ ಪ್ರತಿದಿನ ಪಠನೆ ಮಾಡೋದ್ರಿಂದ ಆ ದೋಷ ಕೂಡ ಪರಿಹಾರ ಆಗತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಯಾವುದೇ ರೀತಿಯ ರೋಗ ದಾರಿದ್ರ್ಯ ಮತ್ತೆ ಜಾತಕದಲ್ಲಿರುವಂತ ಅಪಮೃತ್ಯು ಯೋಗ ಶತ್ರುಗಳಿಂದ ತೊಂದರೆ ಎಲ್ಲವೂ ಕೂಡ ಪರಿಹಾರ ಆಗತ್ತೆ ಹಾಗಾಗಿ ತುಂಬಾನೇ ಕಷ್ಟ ಇರೋರು ಪ್ರತಿ ದಿನ ಈ ಒಂದು ಸ್ತೋತ್ರವನ್ನ ಓದಿ ಅದರಲ್ಲೂ ನಲವತ್ತೆಂಟು ದಿನ ಒಂದು ಮಂಡಲದ ರೀತಿ ನಾವು ಈ ಒಂದು ಸ್ತೋತ್ರವನ್ನ ಓದೋದ್ರಿಂದ ಕೂಡ ತುಂಬಾನೇ ಬೇಗ ಪರಿಹಾರ ಆಗುತ್ತೆ ಅಷ್ಟೇ ಇಲ್ಲದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಇದು ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರ ಆಗಿರುತ್ತೆ ಯಾರಾದರೂ ಸೈಟ್ ತಗೊಳ್ಳೋದಿಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದ್ರ ಕೈಯಲ್ಲಿ ದುಡ್ಡಿಟ್ಕೊಂಡು ಆದ್ರೂ ಕೈಗೂಡ್ತಾ ಇಲ್ಲ ಅಂದ್ರೆ ನೀವು ಪ್ರತಿದಿನ ಈ ಎರಡು ಲೈನ್ ಇರುವಂತ ಸ್ತೋತ್ರ ಹೇಳ್ಕೊಡೋದ್ರಿಂದ ತುಂಬಾನೇ ಬೇಗ ನಿಮ್ಮ ಆಸೆ ಕೈಗೊಡುತ್ತೆ